ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರೇ, ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಬರಲಿ, ಮೋದಿಯವರು ಪ್ರಸ್ತಾಪ ಮಾಡಿದ್ದಾರೆ. ಆಗ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಮೋದಿಯವರು ಬಂದು ಸುಳ್ಳು ಹೇಳೋಗ್ತಾರೆ, ಇದು ಅವ್ರ ಸ್ಥಾನಕ್ಕೆ ಗೌರವ ಅಂತ ಹೇಳ್ತಾರೆ. ನೋಡ್ರಿ, ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಮಾಹಿತಿಯನ್ನು ಒಳಗೊಂಡಂತೆ ಅವರು ವಿಚಾರಗಳನ್ನು ವ್ಯಕ್ತಪಡಿಸ್ಯಾರ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಬಂಡಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಅನೇಕ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ನಾರ್ಮಲ್ಲಾಗಿ ಎಲ್ಲ ಮೂಡ ಹಗರಣ ಇರಲಿ, ವಾಲ್ಮೀಕಿ ಹಗರಣ ಇರಲಿ, ಮತ್ತು ಇವತ್ತಿನ ವಕ್ಸ್ ಹಗರಣ ಇರಲಿ, ಮೂರುದರ ಕೇಸ್ನಲ್ಲಿ ಕೂಡ ಇವತ್ತು ಡೈವರ್ಟ್ ಮಾಡೋಕ್ಕೆ ಏನು ಬೇಕೋ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದ್ಯಾವುದು ಕೂಡ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ. ಇವತ್ತು ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆ ನಡೆದಿದ್ದು ಎಲ್ಲ ಕಡೆಯೂ ಜಗಜಯರಾಗಿರ್ತದೆ. ಅನೇಕ ಪತ್ರಿಕೆಗಳಲ್ಲಿ ಮತ್ತು ಅನೇಕ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಹಾಕಿದ್ದಾರೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ಮಾಡಲಿ, ಆಮೇಲೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಲಿ. ಈಗ ಹಾವೇರಿ ಒಳಗೆ ಸಂತೆ ಮೈದಾನದಾಗ ಧ್ವಜ ಹಾರಿಸ್ತೀವಿ, ಭಾಳ ಚರ್ಚೆ ಆಗ್ತದೆ. ನೀನು ಜೋಶಿಸಿದ್ರು ಪ್ರಸ್ತಾಪ ಮಾಡಿದ್ರು, ನಾವು ಇಲ್ಲೇ ಇದೇ ಮೈದಾನದಾಗ ಭಗವ ಧ್ವಜ ಹಾರಿಸ್ತೀವಿ. ಒಂದು ಕಡೆ ವಕ್ಫ್ ವಿವಾದ, ಇನ್ನೊಂದು ಕಡೆ ಮೈದಾನದಾಗೆಲ್ಲ ಧ್ವಜ ಹಾರಿಸ್ತು, ಏನಾಗ್ತಿದೆ ಅಂತ ಸರ್ ರಾಜ್ಯ ನೋಡಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವೆಲ್ಲವನ್ನು ಕೂಡ ಅಧ್ಯಯನ ಮಾಡಿದೆ. ಕಳೆದ ಒಂದೂವರೆ ವರ್ಷದಿಂದ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನಾವು ಮೆಲುಕು ಹಾಕಿದರೆ ಕೋಮುರ ಸೌಹಾರ್ದತೆಯನ್ನು ಕೆಡಿಸ್ಲಿಕ್ಕೆ ಏನು ಬೇಕೋ ಎಲ್ಲದಕ್ಕೂ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಪ್ರಯತ್ನ ಮಾಡಿದ್ದು. ಒಂದು ಕಡೆ ಹುಬ್ಳಿಯಲ್ಲಿ ಗಲಭೆಯಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥವ್ರನ್ನ ನಿರಪರಾಧಿಗಳಂತೇಳಿ ಬಿಡತಕ್ಕಂಥ ಕೆಲಸ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಡಿಜಳ್ಳಿ ಕೆಜಳ್ಳಿ ಅವ್ರನ್ನ ಬಿಡುವಂಥ ಪ್ರಯತ್ನ ಹಾಕಾರ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಅಂಜಲಿಯನ್ನು ಇಲ್ಲೇನು ಹುಬ್ಬಳ್ಳಿಯೊಳಗೆ ಹತ್ಯೆ ಆಗಿತ್ತು, ಅವನು ಕೂಡ ನಿರಪರಾಧಿ ಏನು ಭಾಳ ಏನಲ್ಲ, ಏನು ಸ್ವಲ್ಪ ಮಾಡ್ಯಾರ ಅಂತೇಳಿ ಬಿಟ್ಟರು ಕೂಡ ಏನು ಆಶ್ಚರ್ಯ ಪಡಲಾರ್ದಂಥ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಇದೆ. ಇವತ್ತು ಹಾಂ, ನ್ಯಾಯ ಹಿರಿಯ ಬಿಟ್ಟದ್ದು ಆಗಲಿ, ಅಂಜಲಿ ಆಗಲಿ, ನೀರು ಆಗಲಿ, ಈ ರೀತಿ ಆದಂಥವ್ರನ್ನೂ ಕೂಡ ಏನಾದರೂ ಒಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬಿಡ್ತಾರೆ. ಇವರೆಲ್ಲರೂ ಕೂಡಿ ಕಾಂಗ್ರೆಸ್ ಪಾರ್ಟಿಯೊಳಗೆ ಗೃಹ ಮಂತ್ರಿಗಳನ್ನು ಹಿಡ್ಕೊಂಡು ಆಕಸ್ಮಿಕ ಮತ್ತು ಬೇರೆ ವಿಷಯ ಕೊಟ್ಟು ಹೇಳುವಂಥದ್ದನ್ನು ಸಾಮಾನ್ಯ ಆಗಿಬಿಟ್ಟಿರ್ತವ್ರು. ಏನು ವಿಷಯ ಆದರೂ ಕೂಡ ಆ ರೀತಿ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಮತ್ತು ಹುಬ್ಳಿ ಗಲಭೆಯನ್ನು ನಾವು ಯೋಚನೆ ಮಾಡಿದಾಗ ಎಲ್ಲರನ್ನೂ ನಿರಪರಾಧಿಗಳಂತೇಳಿ ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಸಂಗತಿ ನೋಡಿ. ಹಾಗಾದರೆ ಪೊಲೀಸರಿಗೆ ಕಲ್ಲು ತೊಗೊಂಡು ಹೊಡೆದವರು, ಪೊಲೀಸರು ಬೆಂಕಿ ಹಚ್ಚಾಕೋದವರು, ಸ್ಟೇಷನ್ ಕಬ್ಜಾ ಮಾಡಿದವರು, ಇವರು ನಿರಪರಾಧಿಗಳಾದ್ರಂದ್ರೆ ಅಪರಾಧಿಗಳಂತೇಳಿ ಯಾರನ್ನಂತಾರಂತ ಮುಂದಿನ ತೀರ್ಮಾನಗಳ ಒಂದು ಸ್ಪಷ್ಟೀಕರಣ ಕೊಡಲಿ ಕಾಂಗ್ರೆಸ್ನವರು. ಅಪರಾಧಿ ಅಂದರೆ ಎರಡು ಮರ್ಡರ್ ಮಾಡಬೇಕು, ಮೂರು ಮರ್ಡರ್ ಮಾಡಬೇಕು, ಅವರು ಅಪರಾಧಿಗಳು, ಕಲ್ಲು ಹೋಗಿದ್ರೆ ಅಪರಾಧ ಇಲ್ಲ, ಬೆಂಕಿ ಹಚ್ಚಿದ್ರೆ ಅಪರಾಧ ಇಲ್ಲ ಅನ್ನುವಂಥದ್ದನ್ನು ಒಂದು ಸ್ಪಷ್ಟೀಕರಣ ಕೊಟ್ಬಿಡಲಿ ಅವರು. ಯಾಕಂದರೆ ಅಲ್ಪಸಂಖ್ಯಾತರದ ಒಂದು ಹಿಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಾಕತ್ತಾರ. ಈಗ ಮೂರು ಬೈ ಎಲೆಕ್ಷನ್ ಬಂದಾಗ ವಕ್ಸನ್ನು ಎತ್ಕೊಂಡ್ಬಂದು ನಿಲ್ಲಿಸ್ತಾರೆ. ಸ್ವತಃ ಮುಖ್ಯಮಂತ್ರಿಗಳು ಮೌಖಿಕ ಆದೇಶದ ಮೇರೆಗೆ ಅಂತಂದೇಳಿ ಬಿಜಾಪುರದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ನಡವಳಿಕೆಗಳನ್ನು ನಾವು ನೋಡಿದಾಗ ಸ್ಪಷ್ಟವಾಗುತ್ತೆ. ಈ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಮಾಡುವಂಥದ್ದನ್ನು ಬಹುಮುಖ್ಯವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಚುನಾವಣೆಗೋಸ್ಕರ, ಲಾಭಕ್ಕೋಸ್ಕರ ಮಾಡುವಂಥದ್ದಾಗುತ್ತೆ, ಅದ್ಯಾವುದೂ ಕೂಡ ಫಲಸಂಗ್ಲ. ಈ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡದಾದ ಗೆಲುವನ್ನು ಸಾಧಿಸುತ್ತೆ. ಸರ್, ಈಗ ಇಕ್ಬಾಲ್ ಅನ್ಸಾರಿ ಅವರು ಸಿದ್ದರಾಮಯ್ಯ ಮಟ್ಟ ಏನು ಬೇಕಾದ ಮಾಡ್ಕೊರಿ ಅಂತ ಅಲ್ಲ, ಅದನ್ನ ಮಾಡಕತ್ತಾರ ಅಷ್ಟೇ. ಇಕ್ಬಾಲ್ ಅನ್ಸಾರಿ ಅವರು ಅದನ್ನ ಮಾಡಿಸಿ, ಈಗ ಸಿದ್ದರಾಮಯ್ಯ ಅವರು ಅದನ್ನ ಮಾಡತ್ತಾರೆ. ಅದಕ್ಕೆ ಆಸ್ತಿ ಎಲ್ಲಿ ಬೇಕಲ್ಲಿ ಬರ್ಕೋರಿ ಅಂತೇಳ, ಬಿಜಾಪುರದಾಗ 14,000 ಎಕರೆ ಬರ್ಕೋ ಅಂತೇಳ್ಯಾರ, ಹುಬ್ಳಿ ದಾಡ್ದಾಗ ಬರ್ಕೋ ಅಂತ ಹೇಳಕತ್ತಾರ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಬರ್ಕೋರಿ ಅಂತೇಳ್ಯಾರ. ಆದರೆ ಅವ್ರು ಬರ್ಕೊಂಡ್ರೆ ಏನು ಅವ್ರು ಕೊಡಂಗಿಲ್ಲ ಹೊಳ್ಳಿ. ಈಗ ಸ್ವತಃ ಮುಖ್ಯಮಂತ್ರಿಗಳು ಅದ್ರ ತಪ್ಪಿನ ಅರಿವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಹಿಂದೆ ತಕೊಂಡಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕಾಲಮ್ ನಂಬರ್ 9 ಮತ್ತು 11 ಎಲ್ಲೆಲ್ಲಿ ವಕ್ಸ್ ಆಸ್ತಿ ಅಂತ ನಮೂದಾಗೈತಿ, ಅವನು ತೆಗೆಸುವವರಿಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮುಂದುವರಿಯುತ್ತೆ. ಏ ಅಪ್ಪನ ಕೋಪನ ಅಂತ ಅಂತೇಳಿ ಅವರು ಅವ್ರ ಕೂಡ ಇಬ್ಬರು ಬಂದರು, ನನಗೆ ಹೊಡ್ಯಾಕ ಹೊಡೆಯೋದ್ನಾಗ ಮತ್ತು ನಾನು ಸ್ವಲ್ಪ ಕಟ್ಕೊಳಕತ್ತೆ. ಆಮೇಲೆ ಅವರು ಮರ ಅನ್ನಕತ್ತೆ, ನಾನು ಬಿದ್ದಿದೆ ಒಬ್ಬ ಬಂದು ಬಿಡಿದ್ದೆ ಈ ಥರ ಹಿಂಗೆ ಹೊಡೆಯಲು ಬಿಟ್ಟೆ. ಮತ್ತು ಏನಕ್ಕೆ ಈ ಈ ಥರ ಇಲ್ಲಿ ಬೀಳೋದಕ್ಕೆ ಇದು ಬಿಟ್ಟು ಇಲ್ಲಿ ಬೀಳೋದಕ್ಕೆ ನಾವು ಇಲ್ಲಿ ಬಿಟ್ಟು ಸ್ವಲ್ಪ ಹಿಂಗೆ ಬಗ್ಗೆ. ಹಾಂ ಹಲೋ ಸರ್, ಬೀಡಲ್ಲಿ ಬಟ್ಟೆ ಅದು ಈ ಥರ ಹಿಡ್ಕೊಂಡಿದ್ದೆ ಸರ್. ಹ್ಞೂ, ಆ ಥರ ಹಿಡ್ಕೊಂಡು ಹೊಡ್ತೀವಿ. ಹಾಂ, ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ಮೇಲೆ ಆದೇಶವನ್ನು ಅಧಿಕೃತವಾಗಿ ರಿಲೀಸ್ ಮಾಡಿ.
ನಾನು ಅದರದ್ದು ಪೂರ್ತಿ ಮಾಹಿತಿಯನ್ನು ಈಗ ನಾನು ಶಿಗ್ಗಾಂವ್ ಹೊಂಟೀನಿ, ಅಲ್ಲೇ ಜಿಲ್ಲಾ ಮಟ್ಟದ ಪ್ರೆಸ್ ಮೀಟ್ ಇದೆ, ಅಲ್ಲಿ ಮಾತಾಡ್ತೇನೆ. ಯಾಕಂದ್ರೆ ಎಲ್ಲ ನೀವು ಅಲ್ಲೇ ಹೇಳಿ ಬಂದ್ರೆ ಬಂದು ನಾವು ಮತ್ತೇನು ಹೇಳ್ಬೇಕು ಅಂತಾರೆ. ಮುಸ್ಲಿಮರಿಗೆ ಸಿದ್ದರಾಮಯ್ಯನವರು ಮಾತ್ರ ನಾಯಕ, ಅವ್ರು ಹೋದ್ಮೇಲೆ ನಮ್ಗೆ ಚೊಂಬೆ ಗತಿ ಅಂತ ಅವ್ರು ಇರೋ ಮಟ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ ನೀವು. ಅಲ್ಲ, ಅವ್ರು ಇರೋ ತನಕ ಇಡೀ ಕರ್ನಾಟಕದ ಆಸ್ತಿಯನ್ನು ಬರ್ಕೊಡ್ರಿ ಅಂತಲೂ ಹೇಳಿರ್ಬೇಕು ಅವ್ರು ಮೋಸ್ಟ್ಲಿ. ಅದರ ಅರ್ಥದಾಗ ಹೇಳ್ಯಾರ ಸಿದ್ದರಾಮಯ್ಯನವ್ರು ಹೇಳ್ಬೇಕು, ನೀವು ಬರೇ ಸಿದ್ದರಾಮಣ್ಣ ಅವರು ಬರೇ ಮುಸಲ್ಮಾನರಿಗಿದ್ದಾರೋ ಅಥವಾ ಸಮಗ್ರ ನಾಡಿನ ಜನತೆಗಿದ್ದಾರೋ ಇದನ್ನು ಸ್ಪಷ್ಟಪಡಿಸ್ಲಿ. ಅಂದರೆ ಸಿದ್ದರಾಮಯ್ಯನವ್ರ ತನಕ ಕೇಸಿನ ತಕ್ಕೊಳ್ಳೋದು, ದೇಶದ್ರೋಹ ಮಾಡಿದವ್ರದ್ದು, ಸಮಾಜ ದ್ರೋಹ ಮಾಡಿದವ್ರದ್ದು ಕೇಸಿನ ತಕ್ಕೊಳ್ಳೋದು. ಸಿದ್ದರಾಮಯ್ಯ ಇರೋ ತನಕ ವಕ್ಫ್ ಆಸ್ತಿಯನ್ನು ಬೇಕಾಬಿಟ್ಟು ಮಾಡೋದು, ಸಿದ್ದರಾಮಯ್ಯ ಇರೋ ತನಕ ಡಿ ಜೆ ಹೇಳಿ ಕೆ ಜಿ ಹೇಳಿದು, ಸಿದ್ದರಾಮಯ್ಯ ಇರೋ ತನಕ ಕೆಲವೇ ಕೆಲವು ಶಾದಿ ಭಾಗ್ಯಗಳನ್ನು ಮಾಡೋದು, ಇದು ನಿಮ್ಮದು ತೀರೇಂಗರ. ನಮ್ಮೆಲ್ಲರಿಗೂ ಗೊತ್ತಿದ್ದೇ ಅದ. ಆತ ಒಂದು ರೀತಿಯಲ್ಲಿ ಸರಿನೂ ಹೇಳಿದ್ದಾರೆ ಅವರು. ಯಾಕೆಂದರೆ ಇವರು ಭಯೋತ್ಪಾದನೆಗೆ ಮೃದು ಧೋರಣೆ ಇದ್ದೇ ಇದೆ ಅವರು. ಇವರು ಫಾರೂಕ್ ಅಬ್ದುಲ್ಲಾ ಸ್ಟೇಟ್ಮೆಂಟ್ ಕೊಡ್ತಾರೆ ಭಯೋತ್ಪಾದಕರಿಗೆ, ನೀವು ಅವ್ರನ್ನ ಸಂಹಾರ ಮಾಡಬಾರ್ದು ಅಥವಾ ಹತ್ಯೆ ಮಾಡಬಾರ್ದು ಅಂತ ಹೇಳಿ. ಫಾರೂಕ್ ಅಬ್ದುಲ್ಲಾ ಒಬ್ಬ ಮತಾಂಧ, ಓಕೆ, ಆದರೆ ಇವ್ರಿಗೇನಾಗಿದೆ ಕಾಂಗ್ರೆಸ್ ಪಾರ್ಟಿ ಅವರು ಹೌದು ಅಂದರೆ ಏ ಕೊಲ್ಬಾರ್ದು ಅವ್ರನ್ನಂತ. ಅಂದರೆ ನೀವು ಇಟ್ಟಂಗೇನು ಕಸ ಬಿಟ್ಟು ಬಿರಿಯಾನಿ ತಿನ್ನಿಸ್ಬೇಕ? ನಾನ್ಸೆನ್ಸ್ ಫೆಲೋಸ್. ಆತ್ಮೀಯರೇ, ತಾವೆಲ್ಲ ನುಡಿದ್ರಲ್ಲ ಇವತ್ತಿನ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಆದ್ರೆ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದರೆ ನಾವು ಸುದ್ದಿಗಳನ್ನು ತರ್ತಾರೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋಂಥ ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಾಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.